ಚೀಫ್ ಮಿನಿಸ್ಟರ್ ನಮ್ಮ ಸರ್ಕಾರ ಎಲ್ಲರ ಕೂಡಿಗೆ ಆಗ್ತದೆ ಅಲ್ಲಿ ಕೂಡ ಕೊಟ್ಟಿಲ್ಲ ನೀವು ಉತ್ತರ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಮತ್ತೆ ಚರ್ಚೆಗೆ ಅಲೋ ಮಾಡ್ತಾರೆ ಎಲ್ಲರೂ ಮಾತಾಡಿದ್ರೆ ಯಾರಿಗೆ ಅಂತ ಕೊಡುದು ಅಲ್ಲ ಮಂತ್ರಿಗಳಿಗೆ ಉತ್ತರ ಕೊಡ್ತೀನಿ ಮತ್ತೆ ಚರ್ಚೆ ಇಲ್ಲೋಡೆ ಅಧ್ಯಕ್ಷರೇ ಈ ಬಿಲ್ ಅನ್ನ ನಾವು ತರಾತುರಿಯಲ್ಲಿ ತಂದಿಲ್ಲ ಕೇಂದ್ರ ಸರ್ಕಾರ ಆರ್ಡಿನೆನ್ಸ್ ಹೊರಡಿಸೋಕ್ಕಿಂತಲೂ ಪೂರ್ವದಲ್ಲಿ ಬೆಂಬಲ ಕೂಡ ಕೇಂದ್ರ ಸರ್ಕಾರ ಆರ್ಡಿನೆನ್ಸ್ ತರೋಕ್ಕಿಂತಲೂ ಪೂರ್ವದಲ್ಲಿ ರಾಜ್ಯ ಸರ್ಕಾರ ಆರ್ಡಿನೆನ್ಸ್ ತಂದಿದೆ ಅವ್ರು ತರಾತುರಿಯಲ್ಲಿ ಇದನ್ನು ತಿಳ್ಕೊಳ್ಳಿ ರಾಜ್ಯ ಸರ್ಕಾರ ರೈತರಿಗೆ ಲಾಭ ಆಗಲಿಲ್ಲ ಎಲ್ಲ ಮಲ್ಟಿ ನ್ಯಾಷನಲ್ ಗಳಿಗೆ ಲಾಭ ಆಯ್ತು ಈ ರಿಲಯನ್ಸ್ ದವನು ಡಿಮಾರ್ಟ್ ದವನು ಜೊತೆಗೆ ಮೋರ್ ವಿಶಾಲ್ ಇಂಥವ್ರೆಲ್ಲ ಲಾಭ ಮಾಡ್ಕೊಂಡು ಹೋಗಿದ್ದಾರೆ ಅಧ್ಯಕ್ಷರೇ ದಯಮಾಡಿ ಈ ಬಿಲ್ಗೆ ರಾಜ್ಯದ ರೈತರ ಹಿತ ದೃಷ್ಟಿಯಿಂದ ಬಿಜೆಪಿಗೆ ಪರ್ಯಾಲೋಚನೆ ಪ್ರಸ್ತಾವನೆ ಸಭೆ ಮತ್ತೆ ಹಾಕುತ್ತೇನೆ. 2023 ಸಾಲಿನ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ನಿಯಂತ್ರಣ ಮತ್ತು ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ವಿಧೇಯಕವನ್ನು ಖಂಡ ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಎರಡನೇ ಮತ್ತು ಮೂರನೇ ಖಂಡವು ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿನ ವಿಚಾರ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. ಎರಡು ಮತ್ತು ಮೂರನೇ ಖಂಡವು ವಿಧೇಯಕದ ಅಂಗವಾದವು. ಲೈವ್ ನ್ಯೂಸ್ ಕನ್ನಡ ತಕ್ಷಣದ ಸುದ್ದಿಗಾಗಿ ಫಾಲೋ ಮಾಡಿ. ಸುದ್ದಿ ಜೊತೆ ರಂಜನೆ ಇಲ್ಲುಂಟು, ಪ್ರಸಾರವಾಗುತ್ತೆ ಸ್ಪೆಷಲ್ ಕಂಟೆಂಟು.